ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಒಂದು ಫಂಕ್ಷನ್ ಇದೆ ಬರ್ಡೇ ಫಂಕ್ಷನ್ ಆ ಫ್ರೆಂಡ್ ಮಗಳದು ಅಲ್ಲಿಗೆ ಹೋಗ್ತಾ ಇದೀವಿ ಹಾಗೆ ನನಗೆ ಫೇಸ್ಬುಕ್ಕಿಂದ ಪೇಮೆಂಟ್ ಬಂದಿದೆ ಯಾವ ರೀತಿ ಏನು ಹಾಗೆ ಯೂಟ್ಯೂಬಿಂದ ಇಂದ ಪೇಮೆಂಟ್ ಬಂತ ಇಲ್ವಾ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾವು ಬೇಗನೆ ಎದ್ದು ರೆಡಿ ಆಗ್ತಾ ಇದೀವಿ ಆ ನಂದು ಫ್ರೆಂಡ್ ಇದ್ದಾರಲ್ಲ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಕೆ ಆರ್ ಪೇಟೆಯಲ್ಲಿ ಫಂಕ್ಷನ್ ಇರೋದು ಸೊ ಹಾಗಾಗಿ ಅವ್ರು ಕಾರ್ ತೊಗೊಂಡು ಬರ್ತಾರೆ ಅವ್ರ ಜೊತೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇರೋದು ನಾನು ಈ ಥರ ರೆಡಿ ಆಗಿದ್ದೀನಿ ಆಲ್ಮೋಸ್ಟ್ ರೆಡಿ ಆದಂಗೆನೆ ಏಕ್ ಕಾಣಿಸ್ತಿದ್ದೀನಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಈ ಟಾಪ್ನ ನಾನು ಆಲ್ಮೋಸ್ಟ್ ಇದನ್ನು ತರ್ಡ್ ಟೈಮ್ ವೇರ್ ಮಾಡ್ತಾ ಇರೋದು ಅನಿಸುತ್ತೆ ಟ್ರೆಂಡ್ಸಲ್ಲೇ ಹೋಗಿ ಅಲ್ಲೇ ಶಾಪ್ ಮಾಡಿರೋದು ನಾನು ಇದನ್ನು ಚೆನ್ನಾಗಿದೆ ಟಾಪ್ ಮಾತ್ರ ಕಲರು ಅಷ್ಟೇ ನನಗೆ ಫಿಟ್ಟಿಂಗು ಅಷ್ಟೇ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ರೆಡಿಯಾಗಿದ್ದಾದಮೇಲೆ ನಾನಿಲ್ಲಿ ತಿಂಡಿ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಆನಂದ್ ಮತ್ತು ಯಕ್ಷಿತ್ ಇಬ್ಬರು ಕೂಡ ರೆಡಿ ಆಗಿದ್ದಾರೆ ಫಸ್ಟು ಯಕ್ಷಿತ್ನ ರೆಡಿ ಮಾಡಿದ್ದೆ ಅವನು ಅದೇನೋ ಒಂದು ಆಯಿಲ್ ಬಾಟಲ್ ಇಟ್ಕೊಂಡು ಆಯಿಲೆಲ್ಲ ಚೆಲ್ಕೋಬಿಟ್ಟಿದ್ದ ಮತ್ತು ಅವನಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಿಸಿದ್ದೀನಿ ನಾನಿಲ್ಲಿ ತಿಂಡಿ ತಿನ್ಕೋಬೇಡೋಣ ಅಂತ ಹೇಳಿ ತಿಂತಾ ಇದ್ದೀನಿ ಬೆಳಗ್ಗೆನೇ ಬೇಗ ಇದ್ದು ಉಪ್ಪಿಟ್ಟು ಮಾಡಿದ್ದೆ ನನ್ನ ಮೈದನನ್ಗೂ ಕೂಡ ಬಾಕ್ಸ್ ಕೊಟ್ಟು ಕಳಿಸ್ಬೇಕಾಗಿತ್ತಲ್ವ ಹಾಗಾಗಿ ಆನಂದ್ ಏನಾದರೂ ತಿಂಡಿ ಮಾಡಿಬಿಡು ಅವನಿಗೂ ಕೊಟ್ಟು ಬರ್ತೀನಿ ಅಂತ ಹೇಳಿದರು ಸರಿ ಉಪ್ಪಿಟ್ಟೆ ಮಾಡಿಬಿಡೋಣ ತರಕಾರಿ ಎಲ್ಲ ಇತ್ತು ಬೇಗನೂ ಆಗುತ್ತಲ್ವಾ ಅಂತ ಹೇಳಿ ನಾನು ಉಪ್ಪಿಟ್ಟನೆ ಮಾಡಿದ್ದೆ ಇಲ್ಲಿ ಆನಂದ್ ಕೂಡ ರೆಡಿಯಾಗಿ ಕುಂತಿದ್ದಾರೆ ಈ ಇದು ಎರಡನೇ ಬಟ್ಟೆ ಹಾಕಿರದ್ ನಾನು ಅವಾಗ್ಲೇ ಹೇಳಿದ್ನೆಲ್ಲ ಚೇಂಜ್ ಮಾಡಿದೆ ಅಂತ ಹೇಳಿ ಹೊಸಾದು ಒಂದು ಶರ್ಟ್ ಇತ್ತು ಸರಿ ಅದನ್ನೇ ಹಾಕೋಣ ಅಂತ ಹೇಳಿ ಹಾಕಿದ್ರೆ ಎಣ್ಣೆ ಎಲ್ಲ ಚೆಲ್ಕೊಬಿಟ್ಟಿದ್ದಾನೆ ಇಲ್ಲಿ ನೋಡಿ ನನ್ನ ಬ್ಯಾಗ್ ಎತ್ಕೊಂಡು ಹೆಂಗ್ ಆಟ ಆಡ್ತಾ ಇದ್ದಾನೆ ಅಂತ ಹೇಳಪ್ಪ ಅವರು ಕೂಡ ಆ ಫೋನ್ ಮಾಡಿದ್ರು ಹೊರಟಿದಿವಿ ಹೊರಡಿ ಮನೆಯಿಂದ ಅಂತ ಹೇಳಿ ಸೊ ಹಾಗಾಗಿ ನಾವು ಕೂಡ ಓಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದೀವಿ ಆನಂದ್ ದಿಕ್ಷಿತ್ ಶೂ ಹಾಕ್ತಾ ಇದ್ದಾರೆ ನಾವು ಮನೆಯಿಂದ ಹೊರಟಾಗ ಕರೆಕ್ಟಾಗಿ ಆಗಿ ಆಗಿತ್ತು ನಮ್ಮ ಮನೆಯಿಂದ ಮೇನ್ ರೋಡಿಗೆ ಸ್ವಲ್ಪ ದೂರ ಇದ್ದಿದ್ದರಿಂದ ಗಾಡಿ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಗಾಡೀಲಿ ಹೋಗ್ತಾ ಇದ್ದೀವಿ ಮೈಸೂರು ರೋಡ್ ಹತ್ರನೇ ಅಲ್ವಾ ಮನೆ ಇರೋದು ಅವರು ಹಂಗೆ ಬರ್ತಾರಲ್ವಾ ಹಂಗೇನೆ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಬರ ಕೇಳಿದ್ರು ಹಂಗಾಗಿ ಇಲ್ಲಿ ವೈಟ್ ಮಾಡ್ತಾ ಇದೀವಿ ಅವರು ಕೂಡ ಇನ್ನೂ ಬಂದಿರಲಿಲ್ಲ ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಅವ್ರ ಜೊತೆನೇ ಇವಾಗಲೂ ಕೂಡ ಹೋಗ್ತಾ ಇರೋದು ಆನಂದ್ ಇನ್ನೊಬ್ರು ಫ್ರೆಂಡ್ ಇದಾರೆ ನಮ್ಮ ಇವಾಗ ಜರ್ನಿ ಸ್ಟಾರ್ಟ್ ಕೆಆರ್ ಪೇಟೆ ಮಳೆ ಬರೋ ತರೇ ಆಗಿತ್ತು ಆ ನಂದ್ ಫ್ರೆಂಡ್ ಇದಾರಲ್ಲ ಅದ್ರಲ್ಲಿ ಒಬ್ರು ಅವರ ವೈಫ್ ನ ಕರ್ಕೊಂಡ್ ಬಂದಿರಲಿಲ್ಲ ಒಬ್ಬರನ್ನೇ ಬಂದಿದ್ರು ಅವ್ರು ಹಿಂದಿನ ದಿನ ಎಲ್ಲ ಟ್ರಿಪ್ ಹೋಗಿ ಬಂದಿದ್ರಂತೆ ಮತ್ತೆ ನೆಕ್ಸ್ಟ್ ಡೇಗೆ ಅಷ್ಟು ದೂರ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿ ಅವ್ರು ಬಂದಿರ್ಲಿಲ್ಲ ನಾವು ಮನೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ ಹೋಗಿದ್ವಲ್ಲ ಅದ್ರಲ್ಲಿ ಒಬ್ರು ಮಾತ್ರ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲವಂತೆ ಸೊ ಹಾಗಾಗಿ ಮದ್ದೂರ ಹತ್ರ ಬಂದ್ವಿ ನಾವು ಇವಾಗ ಮದ್ದೂರ ಹತ್ರ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ ಹಾಗೆ ಯಕ್ಷಿತ್ ಕೂಡ ಏನೂ ತಿಂದಿರಲಿಲ್ಲ ಕರೆಕ್ಟಾಗಿ ಒಂದು ಲೋಟ ಹಾಲು ಕುಡಿದ ಸರಿ ಅವನಿಗೆ ಇಡ್ಲಿ ತಿನ್ಸೋಣ ಅಂತ ಹೇಳಿ ನಾನಿಲ್ಲಿ ಹಾಗೆ ಅವನಿಗೆ ಇಡ್ಲಿ ತೊಗೊಂಡು ಅವನಿಗೆ ಒಂದು ಇಡ್ಲಿನ ತಿನ್ನಿಸ್ತು ಹಾಗೆ ನಾವು ಕೂಡ ಒಂದೊಂದು ಲೋಟ ಕಾಫಿನ ಕುಡಿದ್ವಿ ಕಾಫಿ ಕುಡಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅದರಲ್ಲೂ ಮಾರ್ನಿಂಗ್ ಟೈಮ್ ಈ ಥರ ಹೋದ್ರಂತೂ ನನಗಂತೂ ಈ ಥರ ಟ್ರಾವೆಲ್ ಮಾಡಿದ್ರೆ ತುಂಬಾ ತಲೆನೋವು ಬರುತ್ತೆ

ನನಗೆ ಟ್ರಾವೆಲ್ ಮಾಡಿದಾಗ ತಲೆನೋವು ಬರೋದ್ರ ಜೊತೆಗೆ ಈ ಥರ ಏನಾದರೂ ಈಸಿ ಅವನಿದ್ರಂತೂ ಇನ್ನೂ ಸಿಕ್ಕಾಬಟ್ಟೆ ತಲೆನೋವು ಬರುತ್ತೆ ಹಾಗೆ ಆ ನನ್ನ ಫ್ರೆಂಡ್ ಅವ್ರದ್ದು ರಿಲೇಟಿವ್ ಮನೆ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದರು ಕಾರನ್ನ ನಿಲ್ಲಿಸ್ಬಿಟ್ಟು ಮತ್ತು ನಾವು ಅಲ್ಲಿಂದ ಹೋಗಿ ನಾವು ಕೆಆರ್ಪೇಟೆ ಹತ್ರನೇ ಅಂತ ಇದ್ದಿದ್ದು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನಾವು ಹೋಗೋ ಅಷ್ಟರಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹನಿ ಇತ್ತು ನಾವಿವಾಗ ಲೊಕೇಶನ್ ರೀಚ್ ಆದ್ವಿ ಈ ಕಡೆ ಯಾರು ಅಷ್ಟಾಗಿ ಬಂದಿರಲಿಲ್ಲ ಆ ನನ್ನ ಫ್ರೆಂಡ್ ಎಲ್ಲರನ್ನು ಕೇಳಿಕೊಂಡು ಫೈನಲ್ ಆಗಿ ಇಲ್ಲಿಗೆ ರೀಚ್ ಆದ್ವಿ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಇಲ್ಲಿ ಪಕ್ಕದಲ್ಲೇ ಡೆಕೋರೇಷನ್ ಎಲ್ಲ ಮಾಡಿದ್ರು ಮಗದ್ದು ಇವಾಗ ಜಾಸ್ತಿ ಇದೇ ಥರನೇ ಮಾಡೋದು ಹರಕೆ ತೀರ್ಸೋದಿದ್ರೆ ಹತ್ರನೇ ಹರಕೆ ತೀರ್ಸ್ದಾಗೂ ಆಗುತ್ತೆ ಜೊತೆಗೆ ಬರ್ಡೇ ಫಂಕ್ಷನ್ ಕೂಡ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಥರನೇ ಮಾಡೋದು ಸೊ ನಾ ಅಲ್ಲಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ಕೂಡ ತಗೊಳ್ಳೋದಿಕ್ಕಾಗಲಿಲ್ಲ ಹೋಗಿ ಆ ಮಗುಗೆ ವಿಶ್ ಮಾಡಿ ಹಾಗೆ ಅವರೆಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಊಟ ಅಂತ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಮಂಡ್ಯ ಸೈಡ್ ನಾನ್ ವೆಜ್ ಊಟ ಅಂತಂದ್ರೆ ಕೇಳ್ಬೇಕಾ ತುಂಬಾನೇ ಚೆನ್ನಾಗಿತ್ತು ಊಟ ಮಾತ್ರ ಜೊತೆಗೆ ಮಳೆನು ಕೂಡ ಊಟ ಎಲ್ಲಾ ಮುಗಿಸ್ಕೊಂಡು ಹಾಗೆ ಮತ್ತೊಂದ್ಸರಿ ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ನಾವು ಬೆಂಗಳೂರ್ ಕಡೆ ಹೊರಟ್ವಿ ಅಲ್ಲಿ ನಮ್ಗೆ ಜಾಸ್ತಿ ಟೈಮ್ ಇರೋದಿಕ್ ಆಗ್ಲಿಲ್ಲ ಮಳೆ ಬರ್ತಾ ಇತ್ತಲ್ಲ ನಾವು ಕೂಡ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ಬೇಕಲ್ವಾ ಹಂಗಾಗಿ ಬೇಗ ಹೊರಡೋಣ ಅಂತ ಹೇಳಿ ಹೊರಟ್ವಿ ಹಾಗೆ ಈ ಕಡೆ ಅಲ್ಸ್ ನಡ್ ಜಾಸ್ತಿ ಬೆಳಿತಾರೆ ಅನ್ಸುತ್ತೆ ಸೊ ಹಂಗಾಗಿ ರೋಡ್ ಸೈಡ್ ಅಲ್ಲೆಲ್ಲ ನಿಂತ್ಕೊಂಡು ಮಾರ್ತಾ ಇದ್ರು ಸರಿ ನಾವು ತಗೊಳೋಣ ಅಂತ ಹೇಳಿ ಒಂದ್ ಕಡೆ ನಿಲ್ಸಿದ್ವಿ

ಅಲ್ಲಿಂದ ಹೊರಟು ಮತ್ತೆ ಆ ಕಡೆಯಿಂದನು ಬರ್ಬೇಕಂದ್ರೆ ನನ್ನ ಫ್ರೆಂಡ್ ಇದರಲ್ಲ ಅವ್ರ ರಿಲೇಟಿವ್ ಮನೇಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟು ಇವಾಗ ನಾವು ಚನ್ನಪಟ್ಟಣದಲ್ಲಿ ಟೀ ಕುಡಿಯೋಣ ಅಂತ ಹೇಳಿ ಕಾರನ್ನ ನಿಲ್ಲಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ ಹಾಗೆ ಪಕ್ಕದಲ್ಲೇ ಬೊಂಬೆ ಅದು ಅಂಗಡಿನೂ ಕೂಡ ಇತ್ತು ಯಕ್ಷಿತ್ ನೋಡಿ ಮನೆಯಲ್ಲಿ ಈ ತರದ್ದು ಕುದುರೆದು ಗಾಡಿ ಇದೆಯಲ್ಲ ಮನೆಯಲ್ಲಿ ಮುಟ್ಟದೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂತ ಮಕ್ಳಿಗಳಿಗೆ ಎಲ್ಲಾದರೂ ಹೋದ್ರೇನೆ ಏನಾದ್ರೂ ಆಸೆ ಆಗೋದು ಮನೇಲಿ ಇದ್ರಂತ ಅದು ಯಾವುದೂ ಕೂಡ ಮುಟ್ಟದೇ ಇಲ್ಲ ನಾವು ಕಾಫಿ ಟೀ ಎಲ್ಲ ಕುಡಿದು ಜೊತೆಗೆ ಬಜ್ಜಿ ಬೋಂಡ ಎಲ್ಲಾನು ತಗೊಂಡಿದ್ವಿ ಎಲ್ಲಾನು ತಿನ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಏಳು ಆಗೋಗಿತ್ತು ಮತ್ತೆ ಮನೆಗೆ ಬಂದ್ಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಏಳು ಕಾಲು ಕರೆಕ್ಟಾಗಿ ನಾವು ಮನೆಗೆ ಬಂದಾಗ ಸರಿ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳಿ ಕಾಫಿ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸಗಳನ್ನೂ ಕೂಡ ಹಾಗೆ ಬಿಟ್ಟು ಹೊಟ್ಟೋಗಿದೆ ಪಾತ್ರೆಗಳನ್ನೂ ಕೂಡ ತೊಳ್ದಿರಲಿಲ್ಲ ಕಾಫಿ ಮಾಡಿಬಿಟ್ಟು ಹಾಗೆ ಇಟ್ಬಿಟ್ಟು ಹೊಟ್ಟೋಗಿದ್ನೆಲ್ಲ ಸರಿ ಇವಾಗ ಕಾಫಿ ಮಾಡೋದಕ್ಕೆ ಪಾತ್ರೆನ ತೊಳ್ಕೊಂಡು ಆಮೇಲೆ ಕಾಫಿ ಕುಡ್ದಾದ್ಮೇಲೆ ಉಳಿದ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಬರೀ ಕಾಫಿ ಅಂತ ಹೇಳಿ ಅದಷ್ಟನ್ನೇ ವಾಶ್ ಮಾಡ್ಕೊತಾ ಇದ್ದೀನಿ ನಾವು ಹೆಣ್ಮಕ್ಳಂತೂ ಎಲ್ಲೇ ಹೋಗಿ ಬಂದ್ರು ಮನೆಗೆ ಬಂದ್ಮೇಲೆ ನಮಗೆ ಅಂತ ಒಂದಷ್ಟು ಕೆಲಸಗಳು ಕಾಯ್ತಾ ಇರುತ್ತೆ ಅದನ್ನ ಮಾಡದೆ ಬೇರೆ ದಾರಿ ಇಲ್ಲ ಮಾಡಲೇಬೇಕು ನಾವು ಮತ್ತೆ ನೆಕ್ಸ್ಟ್ ಡೇಗೆ ನಮಗೆನೆ ಜಾಸ್ತಿ ಕೆಲಸಗಳಾಗೋದು ಮಾಡಿಲ್ಲ ಅಂತಂದ್ರೂ ನಾನಿವಾಗ ಪಾತ್ರೆ ತೊಳ್ಕೊಂಡು ಕಾಫಿ ಗಿಡಣ ಅಂತ ಹೇಳಿ ಇಡ್ತಾ ಇದ್ದೀನಿ ನಾವು ಹೊರಗಡೆ ಎಷ್ಟೇ ಕಾಫಿ ಕುಡಿದ್ರೂ ಕೂಡ ಮನೆ ಟೇಸ್ಟ್ ಬರೋದೇ ಇಲ್ಲ ಮನೆಗೆ ಬಂದು ಒಂದು ಲೋಟ ಕಾಫಿ ಕುಡಿದ್ರೇ ಮೈಂಡ್ ರಿಲೀಫ್ ಆಗೋದು ಮತ್ತು ಮೈಂಡ್ ಕೂಡ ಓಡೋದು ಏನು ಮಾಡಬೇಕು ಏನು ಅನ್ನೋದು ಆರಾಮಾಗಿ ಕೆಲಸನ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ನಾವು ಹೋಗಿದ್ವಲ್ಲ ಅಲ್ಲೇ ಪಕ್ಕದಲ್ಲಿ ಕೆಆರ್ ಪೇಟೆಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತಂತೆ ಭೂವರಹ ಸ್ವಾಮಿ ದೇವಸ್ಥಾನ ಇದೆಯಂತೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಲೊಕೇಶನ್ ರೀಚ್ ಆಗೋ ಅಷ್ಟಲ್ಲೇ ಲೇಟ್ ಆಗಿದ್ದರಿಂದ ಜೊತೆಗೆ ಮಳೆ ಕೂಡ ಇದ್ದಿದ್ದರಿಂದ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟಿದ್ವಲ್ಲ ಹಂಗಾಗಿ ಹೋಗೋದಕ್ಕಾಗಲಿಲ್ಲ ಅಲ್ಲೇನೋ ಸೈಟ್ ತೊಗೊಳೋರು ಇಲ್ಲ ಮನೆ ಕಟ್ಟೋರು ಈ ಥರದವರು ಜಾಸ್ತಿ ಹೋಗ್ತಾರೆ ಅಂತ ಹೇಳ್ತಾಯಿದ್ರು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬರಬೇಕಾದ್ರೆ ಅಲ್ಸಿನ ತೊಗೊಂಡು ಬಂದಿದ್ವಲ್ಲ ಅದನ್ನು ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೀನಿ ಹಣ್ಣು ಮಾತ್ರ ಸಕ್ಕತ್ತಾಗಿತ್ತು ಜಾಸ್ತಿ ಹಣ್ಣಾಗಿಬಿಟ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ ಇದು ಮೀಡಿಯಮ್ ಆಗಿ ಹಣ್ಣಾಗಿದ್ದು ಇದು ಚೆನ್ನಾಗಿತ್ತು ಕರುಮ್ ಅಂತ ಇತ್ತು ತಿಂತಾ ಇದ್ರೆ ಆ ಥರದ ಹಣ್ಣುಗಳ ನಂಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಎಷ್ಟು ಸ್ವೀಟ್ ಆಗಿತ್ತು ಅಂತಂದರೆ ನಾರ್ಮಲಿ ನಾವು ಹೊರಗಡೆ ತೊಗೊಂಡ್ರೆ ಹಣ್ಣು ಅಷ್ಟು ಚೆನ್ನಾಗಿರಲ್ಲ ಅಲ್ಲಿ ತೊಗೊಂಡಿದ್ದ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ಕೊಟ್ಟಿದ ದುಡ್ಡಿಗೆ ಏನ್ ಮೋಸ ಇಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ತಿನ್ಬೇಕಾದ್ರೆ ಅಣ್ಣೆಲ್ಲಾ ತಿಂದಿದ್ದಾದ್ಮೇಲೆ ಕಾಫಿ ಗಿಟ್ಟಿದ್ನಲ್ಲ ಆಲ್ ಇನ್ನು ಕುದಿ ಬಂದಿರ್ಲಿಲ್ಲ ಅಷ್ಟರಲ್ಲಿ ಪಾತ್ರೆಗಳನ್ನೆಲ್ಲಾನು ಜೋಡ್ಸ್ಕೊಬಿಡಣ ಅಂತ ಹೇಳಿ ಜೋಡ್ಸ್ಕೊಂತ ಇದ್ದೀನಿ ನನಗೆ ಯಾವಾಗಲೂ ಅಷ್ಟೇ ಈ ಥರ ಕಾಫಿ ಇಟ್ಟಾಗಲೇ ಇಲ್ಲ ಬೇರೆ ಏನಾದ್ರೂ ಕುದಿಯೋದಕ್ಕೆ ಎಲ್ಲ ಇಟ್ಟಾಗ ಸುಮ್ಮನೆ ಸ್ಟವ್ ಮುಂದೆ ನಿಂತ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಅದ್ರ ಬದಲು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ ಇವಾಗ ಕಾಫಿ ಕುಡ್ದಾದ್ಮೇಲೆ ಬಂದ ತಕ್ಷಣ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ವ ಇವಾಗ ಪಾತ್ರೆಗಳನ್ನ ಜೋಡಿಸಿ ಇಟ್ಬಿಟ್ರೆ ಸುಮ್ಮನೆ ನಿಂತಿರೋದ್ರ ಬದಲು ಇದನ್ನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಲವರೆಲ್ಲ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಶ್ರುತಿ ಯೂಟ್ಯೂಬ್ದು ಪೇಮೆಂಟ್ ಬಂತ ಅಂತ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಮೊದಲಿಗೆ ಫೇಸ್ಬುಕ್ ಪೇಮೆಂಟ್ ಬಗ್ಗೆ ಹೇಳೋದಾದರೆ ಹೌದು ನನಗೆ ಅಮೌಂಟ್ ಬಂದಿದೆ ಎಷ್ಟು ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಏನಕ್ಕಪ್ಪ ಅಂತಂದರೆ ಎರಡೂವರೆ ವರ್ಷ ಆದಮೇಲೆ ನನ್ನ ಸ್ವಂತ ಸಂಪಾದನೆ ಹಣನ ನಾನು ನೋಡ್ತಾ ಇರೋದು ಖುಷಿ ಆಗದೆ ಇರುತ್ತಾ ಅದು ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಒಟ್ಟಲ್ಲಿ ನನಗಂತೂ ಖುಷಿ ಆಯಿತು ಅದರಲ್ಲೂ ಕೆಲ್ಸಕ್ಕೆ ಹೋಗೋರು ಸಡನ್ ಆಗಿ ಕೆಲಸ ಬಿಟ್ಟು ಮನೇಲಿ ಕುತ್ಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ ತುಂಬ ಕಷ್ಟ ಆಗುತ್ತೆ ಅವರಿಗೆ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ನಾನಂತೂ ಸ್ಟಾರ್ಟಿಂಗಂತೂ ತುಂಬ ಸಫರ್ ಮಾಡಿದ್ದೀನಿ ನಾನು ಯಕ್ಷಿತ್ ಪ್ರೆಗ್ನೆನ್ಸಿನಲ್ಲಿ ಕೆಲಸ ಬಿಟ್ಟಿದ್ದು ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಇರಬೇಕಂದ್ರೆ ನನಗೆ ಮನೆಯಿಂದ ಸ್ವಲ್ಪ ದೂರನೇ ಇತ್ತು ಆಫೀಸು ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ ಜೊತೆಗೆ ನನಗೂ ಕೂಡ ಆ ಟೈಮಲ್ಲಿ ಆಗ್ತಾ ಇರಲಿಲ್ಲ ಇವಾಗ ನಾವು ಸಡನ್ ಆಗಿ ಕೆಲಸ ಬಿಟ್ಟು ಬೇರೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅಂತಂದ್ರೆ ಕಷ್ಟನೇ ಡಿಪೆಂಡ್ ಅಂತೆಲ್ಲ ಹೇಳೋದು ಔಟಲ್ಲಿ ನಮ್ದು ಅನ್ನೋದು ಏನಾದರೂ ಒಂದು ನಾವು ಅರ್ನಿಂಗ್ಸ್ ಮಾಡ್ತಾ ಇದ್ರೆ ಇವಾಗ ಸಡನ್ ಆಗಿ ಬಿಟ್ಟು ಮನೇಲಿ ಇರಬೇಕು ಅಂದರೆ ಸ್ವಲ್ಪನೇ ಕಷ್ಟ ಸ್ವಲ್ಪ ಕಷ್ಟನೇ ಆಗುತ್ತೆ ಏನಕ್ಕಪ್ಪ ಅಂತಂದ್ರೆ ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕು ಇವಾಗ ಅವ್ರ ಹತ್ರ ಇರುತ್ತೋ ಇರಲ್ವೋ ಗೊತ್ತಿಲ್ಲ ನಮಗೂ ಅಷ್ಟೇ ಕೇಳೋದಕ್ಕೆ ಮನಸ್ಸಾಗಲ್ಲ ಕೆಲ್ವೊಂದು ಟೈಮು ನಮಗೂ ಏನಾದರೂ ಬೇಕು ಇಲ್ಲ ತಗೋಬೇಕು ಅಂತ ಅಂದಾಗ ಕೇಳೋದಕ್ಕೂ ಕೂಡ ಮನಸ್ಸಾಗಲ್ಲ ಇರುತ್ತೋ ಇರಲ್ವೋ ಅನ್ನೋ ಒಂದು ಇದರಿಂದ ನಾವು ಕೇಳ ಅದಕ್ಕೆ ಹೋಗೋಲ್ಲ ಬಟ್ ಕೇಳಿದ್ರು ಕೂಡ ಅವ್ರು ಇಲ್ಲ ಅಂತ ಹೇಳಲ್ಲ ಕೊಡಿಸೇ ಕೊಡಿಸ್ತಾರೆ ಬಟ್ ನನಗೆ ಜಾಸ್ತಿ ಅದೇ ಇದಾಗೋದು ಏನಾದರೂ ಕೇಳಿದ್ರೆ ಇರುತ್ತೋ ಇರಲ್ವೋ ಅಂತ ಬಟ್ ಅಟ್ಲೀಸ್ಟ್ ನನಗೆ ಈ ಥರದ್ದು ಅಮೌಂಟ್ ಬಂದಾಗ ನಂದು ಅಂತ ಏನಾದರೂ ಒಂದು ನನ್ನ ಸ್ವಂತ ಖರ್ಚನ್ನು ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಖುಷಿ ನನಗೆ ಇವಾಗ ಅದರಲ್ಲೂ ಬೆಂಗಳೂರಂತ ಸಿಟಿನಲ್ಲಿ ಒಬ್ಬರೇ ದುಡಿದ್ರಂತೂ ಏನಕ್ಕೂ ಕೂಡ ಸಾಕಾಗೋದಿಲ್ಲ ಮನೆ ಮೇಂಟೈನ್ ಮಾಡೋದಿಕ್ಕೆ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಖರ್ಚುಗಳನ್ನ ನೋಡ್ಕೊಳ್ಳೋದಕ್ಕೆ ತಿಂಗಳು ಇ ಎಮ್ ಐ ಆಗಿರ್ಬೋದು ಲೋನ್ ಆಗಿರ್ಬೋದು ಈ ಥರದ್ದೆಲ್ಲ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಒಬ್ರುಗೇನೆ ಮನೆ ಬಾಡಿಗೆ ಕಟ್ಟದಂತೆ ಕರೆಂಟ್ ಬಿಲ್ ವಾಟರ್ ಬಿಲ್ ಈ ತುಂಬಾ ಕಮಿಟ್ಮೆಂಟ್ಸ್ ಇದ್ದಾಗ ಅವರಿಗೂ ಒಂಥರ ಸ್ಟ್ರೆಸ್ ಆಗುತ್ತೆ ನನ್ ಕಡೆಯಿಂದ ಏನಾದ್ರೂ ಒಂದು ಸಪೋರ್ಟ್ ಸಿಗುತ್ತೆ ಇಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ನಂಗೆ ಇವಾಗಂತೂ ಖುಷಿ ಆಗ್ತಾ ಇದೆ ಈ ಅಮೌಂಟ್ ಬಂದಿರೋದ್ರಿಂದ ಹೇಳ್ಕೊ ಅಮೌಂಟ್ ಏನೂ ಇಲ್ಲ ಬಟ್ ಒಂದು ರೇಂಜ್ಗೆ ಇವಾಗ ನಾವು ಸಡನ್ ಆಗಿ ಮನೇಲಿ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂತೀವಿ ಅಂತ ಅಂದ್ರೆ ಹೌಸ್ ವೈಫಿಗೆ ಗೊತ್ತಿರುತ್ತೆ ಒಂದೊಂದು ರೂಪಾಯಿನೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಒಂದು ಐದು ರೂಪಾಯಿನೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಆ ಟೈಮಲ್ಲಿ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡಿದಾಗ ಸೊ ನನಗೂ ಕೂಡ ಇವಾಗ ಅದೇ ತರ ಆಗಿರೋದು ನಂಗೆ ಇವಾಗ ಟೋಟಲ್ ಬಂದಿರೋಂಥ ಅಮೌಂಟ್ ಬಂದು ಒಂಬತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಬಂದಿದೆ ನನಗೆ ಫೇಸ್ಬುಕ್ಕಿಂದ ಇಂದ ನನಗೆ ಬರೀ ಇದು ರೀಲ್ಸಿಗಷ್ಟೇ ಬಂದಿರೋದು ಇನ್ನೂ ಇನ್ನು ಆ್ಯಡ್ಸ್ ಆನ್ ರೀಲ್ಸ್ಗೆ ಇನ್ನೂ ಬಂದಿಲ್ಲ ನನಗೆ ಅಮೌಂಟ್ ಇವಾಗ ನಾವು ಲಾಂಗ್ ವಿಡಿಯೋ ಏನು ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ನನಗೆ ಇನ್ನೂ ಅಮೌಂಟ್ ಬಂದಿಲ್ಲ ಇದು ಜಸ್ಟ್ ನನಗೆ ರೀಲ್ಸ್ ನಾನು ಏನು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅದಕ್ಕಷ್ಟೇ ನನಗೆ ಇದು ಅಮೌಂಟ್ ಬಂದಿರೋ ಅಂಥದ್ದು ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದನೇ ನನಗೆ ಈ ಅಮೌಂಟ್ ಬಂದಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ನನ್ನನ್ನು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ ನಾನು ಈ ಒಂದು ಅಮೌಂಟ್ ಅಲ್ಲಿ ನೆನಪಾಗಿ ಉಳ್ಕೊಳ್ಳೋ ತರ ತಗೋಬೇಕು ಅಂತ ಇದ್ದೀನಿ ಏನು ತಗೊಂತೀನಿ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತೀನಿ ಪ್ರತಿನಿತ್ಯ ಅದನ್ನು ನೋಡಿದಾಗ ಈ ಒಂದು ದುಡ್ಡಲ್ಲಿ ತಗೊಂಡಿರೋದು ಅಂತ ನೆನಪಾಗಬೇಕು ಆ ರೀತಿಯಾಗಿ ಏನಾದರೂ ತಗೊಳ್ಳೋಣ ಅಂತ ಇದ್ದೀನಿ ನೋಡೋಣ ಏನು ತಗೊಳದಕ್ಕಾಗತ್ತೆ ಶೇರ್ ಮಾಡ್ತೀನಿ ಅದೇ ರೀತಿಯಾಗಿ ನಾನು ಇನ್ ಆ್ಯಡ್ಸ್ ಅಂತ ಅಂದ್ರೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ್ಯಡ್ಸ್ ಬರುತ್ತಲ್ಲ ಅದಕ್ಕೂ ಕೂಡ ಅಮೌಂಟ್ ಬಂದಾಗ ಶೇರ್ ಮಾಡ್ಕೊಂತೀನಿ ಇದಿಷ್ಟು ನನ್ನ ಫೇಸ್ಬುಕ್ ಪೇಮೆಂಟ್ ಆಗಿರುತ್ತೆ ಇನ್ನು ಯೂಟ್ಯೂಬ್ಗೆ ಬರೋದಾದರೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಇಷ್ಟೊತ್ತಿಗೆ ನನಗೂ ಕೂಡ ಪೇಮೆಂಟ್ ಬಂದಿರೋದು ಇದು ನನ್ನದೇ ರೀಸನ್ ಆಗಿರುತ್ತೆ ಏನಪ್ಪ ಅಂತಂದರೆ ನಾನು ಜಾಸ್ತಿ ಮಿನಿ ಬ್ಲಾಗ್ಗೆ ಫೋಕಸ್ ಮಾಡಿದ್ದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡೋದು ಕಡಿಮೆ ಮಾಡಿಬಿಟ್ಟೆ ನೀವು ನೋಡ್ಬೋದು ನನ್ನ ಚಾನಲ್ನಲ್ಲಿ ನಾನು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿರೋದೇ ಕಡಿಮೆ ಕೇಳ್ತಾ ಇರ್ತೀರ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಮೇಡಮ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಶ್ರುತಿ ಲಾಂಗ್ ವಿಡಿಯೋ ಹಾಕಿ ಅಂತ ಕೇಳ್ತಾ ಇರ್ತೀರ ಎಷ್ಟು ಸಪೋರ್ಟ್ ಮಾಡ್ತೀರಾ ನನಗೆ ಅಂತ ನಂಗೆ ನಿಜವಾಗ್ಲೂ ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ನಮ್ಮನ್ನು ಇಷ್ಟಪಡೋರು ಇದ್ದಾರೆ ಅಂತ ಅನ್ನೋದು ನಂಗೆ ನಂಗೆ ಇವಾಗ ಯೂಟ್ಯೂಬ್ ಅಲ್ಲಿ ಮಿನಿ ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅದೇ ರೀತಿಯಾಗಿ ಲಾಂಗ್ ವಿಡಿಯೋಸ್ಗೂ ಅಷ್ಟೇನೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬಟ್ ನಂಗೆನೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಜಾಸ್ತಿ ಲಾಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ ನಿಮಗೆ ಗೊತ್ತಿರುತ್ತೆ ಅದರಲ್ಲೂ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ನನಗೂ ಮಗು ಇದೆ ನೀವು ಹೆಂಗೆ ಯೂಟ್ಯೂಬು ಕ್ಲೀನಿಂಗು ಮನೆ ಮಗು ಎಲ್ಲನೂ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತಲೂ ಕೇಳಿ ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ನಾನು ಅದನ್ನು ನೆಕ್ಸ್ಟು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನಗೂ ಕೂಡ ಮಿನಿ ಬ್ಲಾಗ್ಗೆ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟ ಆಗ್ತಾಯಿಲ್ಲ ಬಟ್ ಲಾಂಗ್ ವೀಡಿಯೋಸ್ಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನಂದು ಲಾಂಗ್ ವಿಡಿಯೋಸ್ ಕಡಿಮೆ ಹಾಕಿರೋದ್ರಿಂದ ನಂದು ಇನ್ನೂ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿಲ್ಲ ಸೊ ಆದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಪೇಮೆಂಟ್ ಬಂದಾಗಲೂ ಕೂಡ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇದೇ ರೀತಿಯಾಗಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇದೇ ರೀತಿಯಾಗಿ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ಕೆಲವರು ಹೇಳ್ತಾರೆ ಫೇಸ್ಬುಕ್ಕಲ್ಲಿ ಅಮೌಂಟ್ ಬರಲ್ಲ ಹಂಗೆ ಹಿಂಗೆ ಅಂತ ಬಟ್ ನಂಗೂ ಬರೋವರೆಗೂ ಡೌಟ್ ಇತ್ತು ಬರುತ್ತೋ ಇಲ್ವೋ ಅಂತ ಇವಾಗ ಒಂದು ಕನ್ಫರ್ಮೇಶನ್ ಸಿಕ್ತು ನಂಗೆ ಫೇಸ್ಬುಕ್ಕಲ್ಲೂ ಕೂಡ ಅಮೌಂಟ್ ಬರುತ್ತೆ ಅನ್ನೋದು ಎಷ್ಟೊಂದು ಜನ ನಂಬಲ್ಲ ನಾರ್ಮಲ್ ಆಗಿ ವಿಡಿಯೋಸ್ನ ನೋಡ್ತಾರಲ್ಲ ಅಂತವರು ನಂಬೋದಿಲ್ಲ ಇನ್ನು ಫೇಸ್ಬುಕ್ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ ಬಂದಿದ್ದು ಅಂತಂದರೆ ಫೇಸ್ಬುಕ್ಕಲ್ಲೇ ಅದು ಯಾವ ಥರ ಅಂತಂದರೆ ನಾವು ಬೆಳೀತಿದ್ದೀವಿ ಅಂತಂದರೆ ಯಾರು ಕೂಡ ಅದನ್ನು ಸಹಿಸ್ಕೊಳ್ಳಲ್ಲ ಕೆಲವರಂತೂ ನಿಮಗೆ ಫೇಸ್ಬುಕ್ಕಿಂದ ಎಷ್ಟು ಕೊಡ್ತಾರೆ ಹಂಗೆ ಹಿಂಗೆ ಅಂತಲ್ಲ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನು ಶೇರ್ ಮಾಡ್ತೀನಿ ಯಾವ್ಯಾವ ಥರ ಕಮೆಂಟ್ಸ್ ಬಂದಿತ್ತು ನನಗೆ ಫೇಸ್ಬುಕ್ಕಲ್ಲಿ ಅನ್ನೋದನ್ನು ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಯಾವ್ಯಾವ ಥರ ಕಮೆಂಟ್ಸ್ ಬಂದಿತ್ತು ಅಂತ ಹೇಳಿಬಿಟ್ಟು ಕೆಲವರು ಇರ್ತಾರೆ ಒಳ್ಳೆ ರೀತಿನಲ್ಲಿ ಬೆಳೆ ಿದ್ದಾರೆ ಅಂತಂದ್ರೆ ತುಳಿಯೋದಕ್ಕೆ ಇರ್ತಾರೆ ಸಹಿಸಿಕೊಳ್ಳೋದಕ್ಕೆ ಆಗಲ್ಲ ಅವರಿಗೆ ಸುಮ್ಮನೆ ಮನೇಲಿ ಕುತ್ಕೊಂಡಿರ್ತಾರಲ್ಲ ಮಾಡೋದಿಕ್ಕೇನು ಕೆಲಸ ಇರಲ್ವಲ್ಲ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಬಟ್ ಅದರಿಂದ ನಮ್ಮ ಸ್ಟ್ರಗಲ್ ಹೆಂಗಿರುತ್ತೆ ಯಾವ ತರ ಇರುತ್ತೆ ಅನ್ನೋದು ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋರಿಗಷ್ಟೇ ಗೊತ್ತಿರುತ್ತೆ ಮನೇನು ನೋಡಿಕೊಂಡು ಮಗುನೂ ನೋಡಿಕೊಂಡು ಎಲ್ಲ ಜವಾಬ್ದಾರಿನೂ ನೋಡಿಕೊಂಡು ವಿಡಿಯೋಸ್ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ಅವರಿಗೆ ಅದು ಈಸಿ ಅನಿಸುತ್ತೆ ಸುಮ್ಮನೆ ಕೂತ್ಕೊಂಡು ಕಮೆಂಟ್ಸ್ ಮಾಡೋದು ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ವರಿನೂ ಮಾಡ್ಕೊಳ್ಳಲ್ಲ ಯಾಕೆ ಅಂತಂದ್ರೆ ಈ ತರದ್ ನಾವು ಬೆಳಿತಾ ಇದೀವಿ ಅಂತಂದ್ರೆ ತುಳಿಯೋದಕ್ಕೆ ಇದ್ದೇ ಇರ್ತಾರೆ ಅಂಥದ್ದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಯಾರೇ ಅದು ಯಾರಿಗೆ ಆದ್ರೂ ಅಷ್ಟೇ ಯೂಟ್ಯೂಬರ್ ಆಗಿರ್ಬೋದು ಇಲ್ಲ ಹೊಸ್ದಾಗಿ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಾಗಿರ್ಬೋದು ಕೆಲವೊಂದು ಜನ ಎಷ್ಟೊಂದು ಜನ ಎದುರ್ಕೊಳ್ಳೋದೇ ಇದಕ್ಕೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋದರೆ ನಮ್ಮ ಲೈಫ್ನ ನೋಡೋದಕ್ಕೆ ಯಾರೂ ಬರೋಲ್ಲ ನಮ್ಮ ಲೈಫ್ ನಾವೇ ಲೀಡ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಇಂಥವರಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಅದೇ ಥರನೇ ಅಂಥದಕ್ಕೆಲ್ಲ ನಾನೇನು ವರಿ ಮಾಡ್ಕೊತಾ ಇರಲಿಲ್ಲ ಅವಾಗ ಆ ಕ್ಷಣಕ್ಕೆ ಬೇಜಾರಾಗೋದು ಏನಪ್ಪಾ ಇವರು ಹಿಂಗೆ ಕಮೆಂಟ್ಸ್ ಮಾಡ್ತಾರಲ್ಲ ಅಂತ ಬಟ್ ಓಕೆ ನಾವೇನೋ ಒಂದು ರೀತಿನಲ್ಲಿ ಬೆಳಿತಿದೀವಿ ಅಂತಂದ್ರೆ ಅದನ್ನ ಸೈಜ್ ಕೊಳಕ್ ಆಗದೆ ಈ ತರ ಎಲ್ಲಾ ಕಮೆಂಟ್ಸ್ ಮಾಡ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಸುಮ್ನ ಆಗ್ಬಿಡ್ಬೇಕು ನನಗೆ ಈ ಒಂದು ಅಮೌಂಟ್ ಬಂದಾಗ ಎಷ್ಟು ಖುಷಿ ಆಯಿತು ಅಂತಂದರೆ ಎರಡೂವರೆ ವರ್ಷ ಆದಮೇಲೆ ನನ್ನ ಸ್ವಂತ ಸಂಪಾದನೆ ಹಣನ ನಾನು ನೋಡಿದ್ದು ನಿಜವಾಗ್ಲೂ ನನಗೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಅಷ್ಟು ಖುಷಿ ಆಯಿತು ನನಗೆ ನನಗೆ ತೀರಾ ಕ್ಲೋಸ್ ಇರೋರು ಯಾರಿದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡಿ ಹೇಳ್ದೆ ಈ ಥರ ಬಂದಿದೆ ಅಂತ ಹೇಳಿಬಿಟ್ಟು ಅವರು ಅಷ್ಟೇನೆ ತುಂಬ ಖುಷಿಪಟ್ಟು ನನಗೂ ಅಷ್ಟೇನೆ ತುಂಬಾ ಖುಷಿ ಆಯಿತು ಮನೇಲಿ ಇಟ್ಕೊಂಡೇನೆ ನಂದು ಅಂತ ಏನಾದರೂ ಒಂದು ಅರ್ನಿಂಗ್ಸ್ ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ ಫೇಸ್ಬುಕ್ ಪೇಮೆಂಟ್ ಬಗ್ಗೆ ಹೇಳೋದಾದರೆ ನನಗೆ ಯಾವುದೋ ಒಂದು ವಿಡಿಯೋಗೆ ನನಗೆ ಸ್ಟಾರ್ಟಿಂಗ್ ನಾನು ಅಕ್ಟೋಬರಿಂದ ನಾನು ವೀಡಿಯೋಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಫೇಸ್ಬುಕ್ಕಲ್ಲಿ ಅಕ್ಟೋಬರ್ ನವೆಂಬರ್ ಎರಡೇ ತಿಂಗಳಿಗೆ ನಂದು ಚಾನಲ್ ಮಾನಿ ಪೇಜ್ ಮಾನಿಟೈಜೇಷನ್ ಆಯಿತು ಫೇಸ್ಬುಕ್ಕಲ್ಲಿ ಡಿಸೆಂಬರಿಗೆ ಒಂದು ವಿಡಿಯೋ ನಂದು ಕ್ಲೀನಿಂಗ್ದು ವಿಡಿಯೋ ಹಾಕಿದೆ ಅದು ಮಿಲಿಯನ್ ವ್ಯೂಸ್ ಬಂದಿತ್ತು ನನಗೆ ಅದರಿಂದ ನನ್ನದು ಆನ್ ರೀಲ್ಸಿಗೆ ಮಾನಿಟೈಸೇಷನ್ ಆಯಿತು ಫೇಸ್ಬುಕ್ಕು ಅದರಿಂದ ನನಗೆ ಅಮೌಂಟ್ ಬಂದಿರೋ ಅಂಥದ್ದು ಪ್ರತಿ ತಿಂಗಳು ಹಾರ್ಡ್ ಆಗ್ತಾ ಇರುತ್ತೆ ಬಟ್ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ನಮ್ಮ ಅಮೌಂಟಿಗೆ ನಮ್ಮ ಅಕೌಂಟಿಗೆ ಅಮೌಂಟು ಬರೋ ಅಂಥದ್ದು ಸೊ ಅದೇ ರೀತಿಯಾಗಿ ನನಗೆ ಇವಾಗ ಅಮೌಂಟ್ ಬಂದಿದೆ ನೆಕ್ಸ್ಟು ಅಮೌಂಟ್ ಬಂದಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲಾಂಗ್ ವಿಡಿಯೋದು ಅಮೌಂಟ್ ಬಂದಾಗ ಹಾಗೆ ಇನ್ನೂ ನನ್ನ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಕೆಲವೊಂದಷ್ಟು ಕ್ವಶನ್ಗಳನ್ನ ನಾನು ಅದಕ್ಕೆ ಮುಂದೆ ಆನ್ಸರ್ ಮಾಡ್ತೀನಿ ನನಗೆ ಒಬ್ಬೊಬ್ಬರಿಗೆ ಆನ್ಸರ್ ಮಾಡೋದಕ್ಕಾಗಲ್ಲ ಕೆಲವೊಂದು ಸರಿ ಹೇಳಿರ್ತೀನಿ ನನ್ನ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಅವರಿಗೆ ವಿಷಯ ಗೊತ್ತಿರೋಲ್ಲ ಕೆಲವೊಂದಷ್ಟು ವಿಷಯಗಳು ನನ್ನ ಬಗ್ಗೆ ಸೊ ಹಂಗಾಗಿ ಕಮೆಂಟ್ ಮಾಡಿ ಕೇಳ್ತಾರೆ ಸೊ ನನಗೆ ಎಲ್ಲರಿಗೂ ಕೂಡ ಕಮೆಂಟ್ಸಲ್ಲಿ ಆನ್ಸರ್ ಮಾಡೋದಕ್ಕಾಗಲ್ವಲ್ಲ ಹಾಗಾಗಿ ಸೊ ನಿಮ್ಗೇನಾದರೂ ಕ್ವಶನ್ಸ್ ಇದ್ರೆ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಈ ಒಂದು ಬ್ಲಾಗ್ ಅಲ್ಲಿ ನಂಗೆ ಕಮೆಂಟ್ ಮಾಡಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಇಲ್ಲ ನನ್ನ ಬಗ್ಗೆ ತಿಳ್ಕೊಂಡು ತಿಳ್ಕೊಬೇಕು ಅಂತಂದ್ರೆ ಇಲ್ಲ ನನ್ನ ಫ್ಯಾಮಿಲಿ ಬಗ್ಗೆ ಯಕ್ಷಿತ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಈ ಒಂದು ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆ ಕ್ವಶನ್ಸ್ ನಾನು ಆನ್ಸರ್ ಮಾಡ್ತೀನಿ ಇದಿಷ್ಟು ನನ್ನ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಬಗ್ಗೆ ಆಗಿರುತ್ತೆ ಇನ್ನು ಇಲ್ಲಿ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯಲ್ಲೂ ಕ್ಲೀನ್ ಮಾಡಿಬಿಟ್ಟು ಸಿಂಪಲ್ ಆಗಿ ಬೇಗ ಹಾಕೋ ಥರ ಬಿಸಿ ಬೆಳೆ ಭಾತ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ವೆಜ್ ತಿಂದಿದ್ವಲ್ಲ ದೇವಿ ಆಗಿತ್ತಲ್ಲ ಸೊ ಮತ್ತೆ ಬೇರೆ ಏನು ಮಾಡೋದು ಬೇಡ ಸಿಂಪಲ್ ಆಗಿ ಬಿಸಿಬೇಳೆ ಭಾತೆ ಸಾಕು ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಭಾತನ ಮಾಡ್ಕೊತಾ ಇದ್ದೀನಿ ಯಕ್ಷಿತ್ಗೂ ಕೂಡ ಇದನ್ನೇ ತಿನ್ಸ್ಬೋದು ತಿಂತಾನೆ ಅದಕ್ಕೆ ನಾನು ಸ್ವಲ್ಪ ಖಾರನ ಕಡಿಮೆನೇ ಹಾಕ್ಬಿಟ್ಟು ಮಾಡ್ತೀನಿ ಅವನು ತಿಂತಾನೆ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೋಗಿ ಬಂದರೆ ಫುಲ್ ಟಯರ್ಡ್ ಆಗಿರುತ್ತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಬಟ್ ಮಾಡಿ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತೆ ಕೆಲಸಗಳನ್ನ ಹಂಗಂಗೆ ಇದ್ರೆ ಮತ್ತೆ ನಮಗೆನೆ ಡಬಲ್ ಕೆಲಸಗಳಾಗುತ್ತೆ ಇವಾಗ ಮಾಡಿಲ್ಲ ಅಂತಂದ್ರೂ ನೆಕ್ಸ್ಟ್ ಮಾಡಲೇಬೇಕಾಗುತ್ತಲ್ವ ಬೇರೆ ಯಾರೂ ಮಾಡ್ಕೊಡೋರಿಲ್ಲ ಅಂತಂದಾಗ ಅದನ್ನು ನಾವೇ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಂಗಾಗಿ ನಾನು ಇವಾಗಲೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿಬೇಳೆ ಭಾತ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಅದೇ ಸಾಕಾಗುತ್ತೆ ಅಂತ ಹೇಳಿ ಮೊದಲೇ ನಾನಿಲ್ಲಿ ಕೂಗ್ಸಿಟ್ಕೊಂಡಿದ್ದೆ ತರಕಾರಿ ಬೇಳೆ ಮತ್ತು ಹೆಸರು ಬೇಳೆ ಎಲ್ಲಾನು ಹಾಕ್ಬಿಟ್ಟು ತೊಗರಿ ಬೇಳೆ ಎಲ್ಲನೂ ಹಾಕ್ಬಿಟ್ಟು ಕುಗ್ಸ್ಕೊಂಡಿದ್ದೆ ಇವಾಗ ಇದಕ್ಕೆ ನಾನು ಒಗ್ಗರಣೆ ಹಾಕೊಂಡು ವಾಂಗಿಬಾತು ಹುಣ್ಸೆ ಹುಳಿ ಅದನ್ನೆಲ್ಲಾನು ಬಿಟ್ಕೊಂಡು ಬೇಯಿಸ್ಕೊಂಡಿದ್ದೆ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೈಸ್ ಜೊತೆಗೆ ನನಗೆ ಬೇಳೆ ಭಾತು ಬಿಸಿನಲ್ಲಿ ತಿನ್ನೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ನಾನು ಯಾವಾಗೇ ಬಿಸಿ ಬೇಳೆ ಭಾತ್ ಮಾಡಿದ್ರು ನಮ್ಮ ಮನೆಯಲ್ಲಿ ಖಾರ ಬಂದು ಇರೋದೇ ಇಲ್ಲ ಆನಂದ್ಗೆ ಹೇಳ್ತೀನಿ ತಂದಿಡಿ ಮನೆಯಲ್ಲಿ ಅಂತಂದ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಬೇಳೆ ಭಾತ್ ರೆಡಿ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಇಲ್ಲ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಿಸಿಬೇಳೆ ಭಾತ್ ರೆಡಿ ಮಾಡುವಷ್ಟರಲ್ಲಿ ಆಲ್ಮೋಸ್ಟ್ ಒಂಬತ್ತುವರೆ ಆಗೋಗಿತ್ತು ಯಕ್ಷೀತ್ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿದ್ವಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಓಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕೆಲವರೆಲ್ಲ ಕೇಳ್ತಾ ಇರ್ತೀರ ಅಷ್ಟೊತ್ತಿ ಲಾಂಗ್ ವಿಡಿಯೋ ಹಾಕಿ ಅಂತ ಇನ್ಮೇಲೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ಲಾಂಗ್ ವಿಡಿಯೋಸ್ನ ಹಾಕೋದಕ್ಕೆ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನನ್ನ ಇಷ್ಟಪಡ್ತಾರೆ ನನ್ನ ವ್ಲಾಗ್ಸ್ನ ನೋಡ್ತಾರೆ ಅನ್ನೋದು ನನಗೆ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಜನಗಳ ಮಧ್ಯೆ ನನಗೂ ಸಪೋರ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಇದೆ ನನಗಂತೂ ಸೊ ನಿಮ್ಮ ಪ್ರೀತಿ ವಿಶ್ವಾಸನ ನಾನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಹಾಕೋದಿಗೂ ಕೂಡ ಟ್ರೈ ಮಾಡ್ತಾ ಇರ್ತೀನಿ ರೀತಿಯಾಗಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ಇರಲಿ ಅಂತ ಕೂಡ ಕೇಳ್ಕೊತೀನಿ ಇವತ್ತಿಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆದಷ್ಟು ಬೇಗ ಮತ್ತೆ ನಾನು ನಿಮಗೆ ಇನ್ನೊಂದು ವ್ಲಾಗ್ ನಂದು अलिवर्गू टेक लॉट्स ऑफ लव थैंक यू